ನಮಸ್ಕಾರ ಯಾವುದೇ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ 10ನೇ ಕ್ಲಾಸ್ ಅನ್ನೋದಂತೂ ಅತ್ಯಂತ ಪ್ರಮುಖವಾದ ಘಟ್ಟ ಮುಂದಿನ ಅವನ ಕೆರಿಯರ್ ರೂಪಿಸಿಕೊಳ್ಳೋದಕ್ಕೆ ಒಂದು 10ನೇ ಕ್ಲಾಸ್ ಏನಿದೆ ಅದು ತುಂಬಾ ಒಂದು ಮುಖ್ಯವಾದಂತದ್ದು ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು 10ನೇ ಕ್ಲಾಸ್ ಓದುತ್ತಿರುವಂತ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಕೊಡ್ಲೇಟನ್ನು ಹಾಕಲಿಕ್ಕೆ ಹೊರಟಿದೆ ಒಂದು ಈ ಖಾಸಗಿ ಶಾಲೆಗಳಿಂದ ಲೂಟಿ ನಡೆಯತಾ ಇದ್ದರೂ ಕೂಡ ಸರ್ಕಾರ ಕಣ್ಣುಮುಚ್ಚಿಕೊಂಡು ಕೂತ್ಕೊಂಡಿದೆ ಇದು ಒಂದು ಕಿವುಡ ಮೂಗ ಮತ್ತು ಕುರುಡ ಸರ್ಕಾರ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಈ ಸರ್ಕಾರಕ್ಕೆ ಬಾಯಿ ಇಲ್ಲ ಈ ಸರ್ಕಾರ ಅನ್ಯಾಯ ನಡೆಯುತ್ತಿದ್ದರೂ ಸುಮ್ಮನೆ ಕೂತ್ಕೊಂಡಿದೆ ಕಮಿಷನ್ ತಗೊಂಡು ಕೂತ್ಕೊಂಡಿದೆ ನಾನು ನೇರವಾಗಿ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಸರ್ಕಾರ ಖಾಸಗಿಯವರಿಂದ ಕಮಿಷನ್ ತೆಗೆದುಕೊಂಡು ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ನಮ್ಮ ಮಕ್ಕಳಿಗೆ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಬಗ್ಗೆ ಒಂದು ಅತ್ಯಂತ ದೊಡ್ಡ ಒಂದು ಕಾರ್ಮೋಡ ಕರೆದಿದೆ ನಾಳೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವರಿಗೆ ಸಮಸ್ಯೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವರಿಗೆ ಯೋಚನೆ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಹಠ ಹಿಡಿದು ಸಚಿವ ಸುರೇಶ್ ಕುಮಾರ್ ಅವರು ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳುಗಳಿಗೆ ಸರಿಯಾಗಿ ವ್ಯಾಕ್ಸಿನೇಷನ್ ಆಗಿಲ್ಲ ಸರಿಯಾಗಿ ವ್ಯಾಕ್ಸಿನೇಷನ್ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಒಂದೇ ಒಂದು ಮಗುವಿನ ಪ್ರಾಣಕ್ಕೆ ಅಥವಾ ಒಂದು ಜೀವನಕ್ಕೆ ಏನಾದರೂ ಹಾನಿಯಾದರೆ ಅದಕ್ಕೆ ತಪ್ಪಿತಸ್ಥರು ಮತ್ತು ಹೊಣೆ ಸುರೇಶ್ ಕುಮಾರ್ ಅವರು ಮತ್ತು ಅವರ ಸರ್ಕಾರ ಜವಾಬ್ದಾರಿ ಆಗ್ತದೆ ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಹೆಲ್ಪ್ಲೈನ್ ನಂಬರನ್ನು ರಿಲೀಸ್ ಮಾಡಿದೆ 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಯಾರೇ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಈ ನಮ್ಮ ನಂಬರಿಗೆ ಕರೆ ಮಾಡಿಬಿಟ್ಟು ಅವರು ತಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ಬೋದು ಆಮ್ ಆದ್ಮಿ ಪಕ್ಷ ನಿಮ್ಮ ಜೊತೆಗೆ ನಿಲ್ತದೆ ಅನ್ನೋದನ್ನು ನಾವು ಇದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ ಮತ್ತು ಈ ಒಂದು 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬ ಪರೀಕ್ಷೆ ಎದುರಿಸುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವ್ಯಾಕ್ಸಿನೇಷನ್ ಮಾಡಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಇದನ್ನು ಮಾಡಿಸಲೇಬೇಕು ಅಂತ ಆಮ್ ಆದ್ಮಿ ಪಕ್ಷ ಆಗ್ರಹಪಡಿಸ್ತದೆ ಧನ್ಯವಾದಗಳು